ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಎಲ್ಲರಿಗೂ ಸ್ವಾಗತ. ಗೃಹಲಕ್ಷ್ಮಿ ಯೋಜನಾ ಅಮೌಂಟ್ ಇನ್ನಾದರೂ ಕೂಡ ತುಂಬ ಜನಕ್ಕೆ ಬಂದಿಲ್ಲ. ಚೆಕ್ ಮಾಡಿದರೆ ಪುಸ್ಟು ಡಿ ಬಿ ಟಿ ಅಂತ ಬರ್ತಾ ಇದೆ, ಅಪ್ಲಿಕೇಶನ್ ಪ್ರೋಸೆಸ್ ಅಂತ ಬರ್ತಾ ಇದೆ, ಹಾಗೆ ಬ್ಯಾಂಕ್ ಅಕೌಂಟ್ ನಾಟ್ ಲಿಂಕ್ಡ್ ಅಂತ ಬರ್ತಾ ಇದೆ. ಇವರೆಲ್ಲ ಏನು ಮಾಡಬೇಕು ಅಂದರೆ ಅಮೌಂಟ್ ಇವರಿಗೆ ಬರುತ್ತಾ ಇಲ್ವಾ, ಡಿ ಬಿ ಟಿ ಪುಸ್ಟು ಡಿ ಬಿ ಟಿ ಅಂದರೆ ಏನು, ಅಪ್ಲಿಕೇಶನ್ ಪೆಂಡಿಂಗ್ ಅಂತಂದರೆ ಏನು, ಬ್ಯಾಂಕ್ ನಾಟ್ ಲಿಂಕ್ಡ್ ಅಂತಂದರೆ ಏನು, ಎಲ್ಲಾನು ಕೂಡ ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಸೊ ವೀಡಿಯೋನ ಯಾರೂ ಕೂಡ ಸ್ಕಿಪ್ ಮಾಡಿದೆ, ಫ್ರಮ್ ಬಿಗಿನಿಂಗಿಂದ ಎಂಡಿಂಗ್ವರೆಗೂ ನೋಡೋದಕ್ಕೆ ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಒಂದಾದಂಥ ಗೃಹಲಕ್ಷ್ಮಿ ಯೋಜನಾ ಅಮೌಂಟು ಪ್ರತಿ ಮನೆ ಯಜಮಾನಿಗೆ 2,000 ರೂಪಾಯಿ ಏನು ಕೊಡ್ತಾ ಇದ್ದಾರೆ, ಅದು ಇನ್ನೂ ಕೂಡ ತುಂಬ ಜನ ಮಹಿಳೆಯರಿಗೆ ಅಂದರೆ 80% ಮಹಿಳೆಯರಿಗೆ ಆಲ್ರೆಡಿ ದುಡ್ಡು ಬಂದಿದೆ, ಇನ್ನೊಂದು 20% ಮಹಿಳೆಯರಿಗೆ ಬರಬೇಕು. ಅವರಿಗೆ ಇನ್ನೂ ಯಾಕೆ ಬಂದಿಲ್ಲ, ಕೆಲವರಿಗೆ ಚೆಕ್ ಮಾಡಿದರೆ ಸ್ಟೇಟಸ್ನ ಪುಷ್ಟು ಡಿ ಬಿ ಟಿ ಅಂತ ಬರ್ತಾ ಇದೆ ಅಲ್ವಾ. ಸೊ ಅಂಥವ್ರು ಏನು ವರಿ ಮಾಡ್ಕೋಬೇಕಾಗಿಲ್ಲ. ಪುಷ್ಟು ಡಿ ಬಿ ಟಿ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಅಮೌಂಟನ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಾಗಿದೆ, ಅಂದರೆ ಡಿ ಬಿ ಟಿ ಮುಖಾಂತರ ಹಾಕಿದ್ದಾರೆ ಬಟ್ ನಿಮ್ಮ ಅಕೌಂಟಿಗೆ ಜಮೆ ಆಗಬೇಕಷ್ಟೇ. ಹಂಗೇನಾದರೂ ಪುಷ್ಟು ಡಿ ಬಿ ಟಿ ಅಂತ ಇತ್ತಂದರೆ 100% ನಿಮಗೆ ಅಮೌಂಟು ಬಂದೇ ಬರುತ್ತೆ. ಯಾರೂ ಕೂಡ ವರಿ ಮಾಡ್ಕೋಬೇಡಿ, ಹಂಗಂತ ಇದೆ ನಮಗೆ ಅಮೌಂಟ್ ಬರಲ್ಲೇನೋ ಅಂತ ಯಾರೂ ಕೂಡ ಅಂದ್ಕೋಬೇಡಿ. ಎಲ್ಲರಿಗೂ 100% ಅಮೌಂಟ್ ಬಂದೇ ಬರುತ್ತೆ. ನಿಮಗೆ ಮೊದಲನೇ ಕಂತು ಏನಾದರೂ ಬಂದಿಲ್ಲ, ಎರಡನೇ ಕಂತು ಸ್ಟಾರ್ಟ್ ಆಗಿದೆ ಅಂತಂದರೆ ಎರಡು ಕಂತನ್ನು ಕೂಡ ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿಕೆನ ನೀಡಿದ್ದಾರೆ. ಸೊ ಒಂದನೇ ಬಂದಿಲ್ಲ ಅಂದರೆ ಎರಡು ಸೇರಾದರೂ ಕೂಡ ನಿಮಗೆ ಅಮೌಂಟು ಬಂದೇ ಬರುತ್ತೆ. ಯಾರೂ ಕೂಡ ವರಿ ಮಾಡ್ಕೋಬೇಡಿ. ಪುಷ್ಟು ಡಿ ಬಿ ಟಿ ಅಂದರೆ ಇಷ್ಟೇ, ಜಸ್ಟ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದರೆ ನಿಮ್ಮ ಅಕೌಂಟಿಗೆ ಬರಬೇಕಷ್ಟೇ. ಇನ್ನು ನೆಕ್ಸ್ಟ್ ನೋಡೋದಾದರೆ ಅಪ್ಲಿಕೇಶನ್ ಪೆಂಡಿಂಗ್ ಅಂತ ಬರ್ತಾ ಇದೆ ಅಲ್ವಾ, ಅಂದರೆ ಅಪ್ಲಿಕೇಶನು ಪ್ರೋಸೆಸ್ ಆಗಿದೆ, ಇನ್ನೊಂದು ನಿಮ್ಮದು ರಿಜೆಕ್ಟ್ ಆಗಿಲ್ಲ ಅಪ್ಲಿಕೇಶನು ಪ್ರೋಸೆಸ್. ಅಪ್ಲಿಕೇಶನ್ ಪ್ರೋಸೆಸ್ ಅಂತ ಇದ್ದರೂ ಕೂಡ ನಿಮಗೆ ಅಮೌಂಟು ಬಂದೇ ಬರುತ್ತೆ. ಯಾರೂ ಕೂಡ ವರಿ ಮಾಡ್ಕೋಬೇಡಿ. ಜಸ್ಟ್ ಅಂದರೆ ನಿಮ್ಮದು ಅಪ್ಲಿಕೇಶನ್ ಹೋಗಿದೆ, ಪ್ರೋಸೆಸಿಂಗಲ್ಲಿದೆ, ಅಂದರೆ ಅಮೌಂಟ್ ಹಾಕೋದಕ್ಕೆ ಪ್ರೋಸೆಸಿಂಗಲ್ಲಿದೆ, ಬಟ್ ನಿಮಗಿನ್ನೂ ಅಮೌಂಟ್ ಬಂದಿಲ್ಲ ಅಷ್ಟೇ. ಯಾವುದೇ ರೀತಿ ರಿಜೆಕ್ಟ್ ಆಗೋದು, ನಿಮಗೆ ಅಮೌಂಟ್ ಬರದೇ ಇರೋದು ಆ ರೀತಿ ಏನೂ ಆಗೋದಿಲ್ಲ, ಅಮೌಂಟು ಬಂದೇ ಬರುತ್ತೆ. ಇನ್ನು ನೆಕ್ಸ್ಟ್ ನೋಡಿದರೆ ಆಧಾರ್ ಕಾರ್ಡ್ ನಾಟ್ ಲಿಂಕ್ಡ್ ಅಂತ ಬರ್ತಿದೆ ಅಲ್ವಾ. ನೀವು ಇವಾಗ ಯಾರೆಲ್ಲ ಸೆಪ್ಟೆಂಬರ್ 1 ಎರಡನೇ ತಾರೀಕು ಇತ್ತೀಚೆಗೆ ರೀಸೆಂಟಾಗಿ ಆಧಾರ್ ಕಾರ್ಡ್ನ ಬ್ಯಾಂಕಿಗೆ ಲಿಂಕ್ ಮಾಡಿಸಿದ್ರೆ ಅಂಥವ್ರದ್ದೆಲ್ಲ ಏನಾಗುತ್ತೆ, 7 to 15 ವರ್ಕಿಂಗ್ ಡೇಸ್ನ ತೊಗೋತಾರೆ ಅಪ್ಡೇಟ್ ಮಾಡೋದಕ್ಕೆ. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗಿರುತ್ತೆ, ಹಂಗಾಗಿ ಅಪ್ಡೇಟ್ ಆಗಿರಲ್ಲ, ಆವಾಗ ಹಂಗೆ ತೋರಿಸುತ್ತೆ ಅಷ್ಟೇ. ಕೆಲವ್ರು ಏನು ಮಾಡ್ಕೊಂಡಿರ್ತಾರೆ, ನಾವೀಗ ಅಪ್ಡೇಟ್ ಮಾಡಿಸಿ ಬಂದಿದ್ದೀವಿ ಅಂದರೂ ಕೂಡ ನಮ್ಮದು ನಾಟ್ ಲಿಂಕ್ಡ್ ಅಂತ ತೋರಿಸ್ತಾ ಇದೆ, ಮತ್ತೆ ಹೋಗಿ ಮಾಡಿಸ್ಬೇಕಾ ಅಂತಂದರೆ ಬೇಡ ಅಂತಂದರೆ. ಈಗ ರೀಸೆಂಟಾಗಿ ಯಾರೆಲ್ಲ 15 ಡೇಸ್ ಒಳಗಡೆ ಯಾರೆಲ್ಲ ಅಪ್ಡೇಟ್ ಮಾಡಿಸಿದ್ರೆ ಅವ್ರದ್ದೆಲ್ಲ ಸ್ವಲ್ಪ ನಿಧಾನ ಆಗುತ್ತೆ. ಬ್ಯಾಂಕು ವರ್ಕಿಂಗ್ ಡೇಸಲ್ಲಿ ಮಾತ್ರ ಅದು ಪ್ರೋಸೆಸ್ ಆಗುತ್ತೆ, ರಜಾ ದಿನಗಳಲ್ಲೆಲ್ಲ ಆಗೋದಿಲ್ಲ. ಸೊ ಹಂಗಾಗಿ ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ, ಅಂಥವ್ರದ್ದು ಕೂಡ 100% ಅಪ್ಡೇಟ್ ಆಗೇ ಆಗುತ್ತೆ. ಆದಮೇಲೆ ನಿಮಗೆ 15 ಡೇಸ್ ಒಳಗಡೆ ಅಮೌಂಟ್ ಬರುತ್ತೆ. ನಿಮಗೂ ಕೂಡ ಅಷ್ಟೇ, ಮೊದಲನೇ ಕಂತು ಬರದೆ ಎರಡನೇ ಕಂತು ಆಲ್ರೆಡಿ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಅಂತ ಯಾರೂ ಭಯ ಪಡ್ಕೋಬೇಡಿ. ಎಲ್ಲರಿಗೂ ಕೂಡ ಫಸ್ಟು ಯಾರಿಗೆ ಸಿಕ್ಕಿರಲ್ಲ ಅವರಿಗೂ ಎರಡು ಕಂತು ಒಟ್ಟಿಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಯಾರದೆಲ್ಲ ಅಪ್ಲಿಕೇಶನ್ ಹಾಕಿರೋದು ಅಕ್ನಾಲೆಜ್ಮೆಂಟ್ ಇದೆ, ಅವ್ರದ್ದು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಎರಡು ಕಂತು ಒಟ್ಟಿಗೆ ಆದರೆ ಸರಿ, ನಿಮಗೆ ಅಮೌಂಟು ಬಂದೇ ಬರುತ್ತೆ. ಯಾರೂ ಗಾಬರಿ ಮಾಡ್ಕೋಬೇಡಿ. ಮತ್ತು ಮನೆ ಯಜಮಾನಿನೂ ಕೂಡ ಚೇಂಜ್ ಮಾಡಿಸಿ ಅಪ್ಲೈ ಮಾಡಿರ್ತೀರಲ್ವಾ, ಅಂಥವ್ರಿಗೆ ಕೂಡ ಸ್ವಲ್ಪ ನಿಧಾನ ಆಗುತ್ತೆ, ಅದು ಕೂಡ ಅಪ್ಡೇಟ್ ಆಗೋದಕ್ಕೆ ಟೈಮ್ನ ತೊಗೊಳುತ್ತೆ. ಸೊ ಹಾಗಾಗಿ ನಿಮಗೆ ಅಮೌಂಟ್ ಬರೋದು ಡಿಲೇ ಆಗ್ಬೋದು ಹೊರತು ಎಲ್ಲರಿಗೂ ಕೂಡ ಅಮೌಂಟು ಬಂದೇ ಬರುತ್ತೆ. ಇನ್ನು ಕೆಲವ್ರದ್ದು ಅಪ್ಲಿಕೇಶನು ಪ್ರೋಸೆಸ್ ಆಗಿರಲ್ಲ, ಅಂಥವರು ಚೆಕ್ಕು ಕೂಡ ಮಾಡ್ಕೊಂಡಿರಲ್ಲ, ಅಂಥವರಿಗೆಲ್ಲ ಅಮೌಂಟ್ ಬರಲ್ಲ ಅಷ್ಟೇ. ಆದರೆ ಯಾರದೆಲ್ಲ ಅಪ್ಲಿಕೇಶನ್ ಪ್ರೋಸೆಸ್ ಆಗಿದೆ, 100% ಅಮೌಂಟ್ ಅಂಥವ್ರಿಗೆ ಬಂದೇ ಬರುತ್ತೆ. ಯಾರೂ ಗಾಬರಿ ಪಡೋವಂಥದ್ದು ಬೇಡ. ಅಮೌಂಟು ಬರಲಿಕ್ಕೆ ಇನ್ನೂ ಇದೇ ತಿಂಗಳು 30 ತಾರೀಕುವರೆಗೂ ಟೈಮ್ ಇದೆ, ಅಂದರೆ ಸೆಪ್ಟೆಂಬರ್ 30 ತಾರೀಕುವರೆಗೂ ಅಮೌಂಟು ಬಂದಿಲ್ಲಿರೋರಿಗೆಲ್ಲ ಬರುತ್ತೆ ಅಂತ ಹೇಳಿದ್ದಾರೆ. ಇನ್ನು 8 ದಿನ ಟೈಮ್ ಇದೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ. ಅದಾದಮೇಲೂ ಕೂಡ ಬಂದಿಲ್ಲ ಅಂದರೆ ನೀವು ಒಂದ್ಸರಿ ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಿದ್ರಿ, ಬಾಪೂಜಿ ಸೇವಾ ಕೇಂದ್ರ, ಗ್ರಾಮವನ್ನು, ಕರ್ನಾಟಕವನ್ನು, ಬೆಂಗಳೂರನ್ನು, ನೀವು ಎಲ್ಲೆಲ್ಲಿ ಅಪ್ಲಿಕೇಶನ್ನ ಸಲ್ಲಿಸಿದ್ದೀರಾ ಅಲ್ಲೇ ಹೋಗಿ ನೀವು ವಿಚಾರಿಸ್ಬೇಕಾಗತ್ತೆ. ಅಂದರೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ತೊಗೊಂಡೋಗಿ ನೀವು ನಾನು ಈ ಥರ ಅಪ್ಲಿಕೇಶನ್ ಹಾಕಿದ್ದೆ, ನನಗೆ ಅಮೌಂಟ್ ಬಂದಿಲ್ಲ ಅಂತ ಕೇಳಿದರೆ ಅವರು ಚೆಕ್ ಮಾಡಿ ಕೊಡ್ತಾರೆ. ಅಂದರೆ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಟೇಟಸಲ್ಲಿದೆ, ಅಂದರೆ ಅಮೌಂಟು ಬರುತ್ತಾ, ಏನಾದರೂ ರಿಜೆಕ್ಟ್ ಆಗಿದೆಯಾ, ಅವರೆಲ್ಲ ತಿಳಿಸ್ಕೊಡ್ತಾರೆ. ನೀವು ಅಪ್ಲಿಕೇಶನ್ ಎಲ್ಲಿ ಹಾಕಿದ್ರಿ ಅಲ್ಲಿಗೇ ಹೋಗಬೇಕಾಗುತ್ತೆ, ಆವಾಗ ನಿಮಗೆ ಪೂರ್ತಿಯಾಗಿ ಮಾಹಿತಿ ಗೊತ್ತಾಗುತ್ತೆ. ಅಂದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ, ಅಥವಾ ಬ್ಯಾಂಕ್ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿರುವ ಪುಷ್ಟು ಡಿ ಬಿ ಟಿನಲ್ಲಿದೆಯಾ ಎಲ್ಲ ಕೂಡ ನಿಮಗೆ ಗೊತ್ತಾಗುತ್ತೆ. ಈಗ ಮಾಹಿತಿ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅಂದರೆ ಗೊತ್ತಾಯ್ತಲ್ವಾ ಫ್ರೆಂಡ್ಸ್, ಇವಾಗ ಪುಷ್ಟು ಡಿ ಬಿ ಟಿ ಅಂತ ಇದ್ದರೆ ಅಮೌಂಟು ಬಂದೇ ಬರುತ್ತೆ, ಅಪ್ಲಿಕೇಶನ್ ಪ್ರೋಸೆಸ್ ಅಂತ ಇದ್ದರೂ ಕೂಡ ಬರುತ್ತೆ. ಆಧಾರ್ ಲಿಂಕ್ ಆಗಿಲ್ಲ ಅಂತಂದರೂ, ನೀವು ಈಗ ರೀಸೆಂಟಾಗಿ ಮಾಡಿಸಿದ್ದೀರಾ ಅಂತಂದರೂ ಅಮೌಂಟು ಬಂದೇ ಬರುತ್ತೆ.
ಆ ಮಾಹಿತಿ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಈ ಮಾಹಿತಿ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್ ಮಾಡಿ, ಹಾಗೆ ವಿಡಿಯೋ ನೋಡ್ತಿರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋನ. ಎಲ್ಲರೂ ಕೊನೆಯವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಮತ್ತು ನೆಕ್ಸ್ಟ್ ಏನೇ ಅಪ್ಡೇಟ್ ಇದ್ದರೂ ಕೂಡ ನಾನು ನನ್ನ ಚಾನಲಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಾದರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.